ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ ತಂದೆ. ಈ ಕ್ಷಣದಿಂದ ನಿನಗೂ ಈ ಮನೆಗೂ ಯಾವ ಸಂಬಂಧವೂ ಇಲ್ಲ. ಏನಾಗಬಾರದೋ ಅದೆಲ್ಲ ಆಗ ಹೋಗಿದೆ. ಇನ್ನೂ ಏನೆಲ್ಲ ಆಗೋದೋ ನನಗೆ ಇಷ್ಟ ಇಲ್ಲ. ನೀನು ನನಗೆ ಏನೂ ಅಲ್ಲ. ಬಿಡು, ನಿನ್ನ ಹತ್ರ ಮಾತಾಡೋ ಅಗತ್ಯ ನನಗಿಲ್ಲ. ಪ್ಲೀಸ್ ಡ್ಯಾಡಿ. ಹಾಗೆ ಹೇಳೋ ಯೋಗ್ಯತೆ ಈಗ ನಿನಗೆ ಬಿಡುತ್ತಿಲ್ಲ. ನೀನು ಅದನ್ನ ಕಳ್ಕೊಂಡಾಗಿದೆ. ಈಗ ನೀನು ನನ್ನ ಮಗಳು ಅಲ್ಲ, ನಾನು ನಿನ್ನ ಅಪ್ಪನೂ ಅಲ್ಲ. ಡ್ಯಾಡಿ, ಇವೇ ಹೀಗೆ ಹೇಳಿದ್ರೆ ನಾನು ಎಲ್ಲಿಗೆ ಹೋಗ್ಲಿ? ಈ ಪ್ರಶ್ನೆ ಹುಟ್ಟಬೇಕಾದ್ದು ಈಗಲ್ಲ. ಇಂಥದೊಂದು ಪ್ರಶ್ನೆನ ನೀನು ಮೊದಲೇ ಕೇಳ್ಕೊಂಡಿದ್ದಿದ್ರೆ ಇವತ್ತು ನಿನಗೆ ಈ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ. ಡ್ಯಾಡಿ, ನಂದು ನಿಮ್ದು ಅಪ್ಪ ಮಗಳ ಸಂಬಂಧ. ಸಂಬಂಧ ಇತ್ತು, ಇತ್ತು, ಈಗಿಲ್ಲ. ಈಗ ನಿನಗೆ 24 ವರ್ಷ. ಎಷ್ಟು ವರ್ಷ ನೀನು ಊಟ ಮಾಡ್ತಾ ಇದ್ದ ಪ್ರತಿ ತುತ್ತಿನಲ್ಲೂ ನನ್ನ ಪ್ರೀತಿ ಇತ್ತು, ವಾತ್ಸಲ್ಯ ಇತ್ತು. ಎಷ್ಟು ವರ್ಷ ನಾನು ನಿನ್ನನ್ನು ಬೆಳೆಸಿದ್ದೀನಲ್ಲ, ಯಾವತ್ತು ಯಾವ ಕಾರಣಕ್ಕೂ ನಿನಗೆ ಒಂದೇ ಒಂದು ಏಟು ಕೊಟ್ಟೋನಲ್ಲ ನಾನು. ಕಣ್ಣ ರೆಪ್ಪೆನಲ್ಲಿ ಇಟ್ಟುಕೊಂಡು ಜೋಪಾನವಾಗಿ ನಿನ್ನನ್ನು ಬೆಳೆಸಿದ್ದೀನಿ ಗೊತ್ತಾ? ಸಂಬಂಧ ಅಂದ್ರೆ ಅದು ಅನು, ಪ್ರೀತಿ ವಾತ್ಸಲ್ಯ ಅಂದ್ರೆ ಅದು. ಆದ್ರೆ ನೀನದನ್ನ ಉಳಿಸ್ಕೊಳ್ಳಿಲ್ಲ. ಸಾರಿ ಡ್ಯಾಡಿ, ಅದು ಹಾಗಲ್ಲ. ನಾನು ನಿನ್ನ ಯಾವುದೇ ಮಾತು ಕೇಳೋದಕ್ಕೂ ನಾನು ತಯಾರಿಲ್ಲ. ನೀನಾದ್ರೂ ಡ್ಯಾಡಿಗೊಂದು ಮಾತು ಹೇಳು. ಈ ಮನೇಲಿ ಅಪ್ಪ ಹೇಳಿದ್ಮೇಲೆ ಮುಗೀತು. ಸರಿಯಾಗಿದ್ದಿದ್ರೆ ಇಷ್ಟೆಲ್ಲ ಆಗ್ತಾ ಇತ್ತಾ? ಕಲ್ಲಿಗೆ ಹಾಕೋರ್ಗೆ ಅವ್ರ ಕೊನೆ ಆಸೆ ಕೇಳ್ತಾರಂತೆ. ಕನಿಷ್ಠ ನಾನು ಏನ್ ಹೇಳ್ತಿದ್ದೀನಿ ಅಂತನಾದ್ರೂ ಕೇಳಿಸ್ಕೊಳ್ಳಿ. ನೀನೇನು ಹೇಳಬೇಕಾಗಿಲ್ಲ, ಅದನ್ನ ನಾವ್ಯಾರು ಕೇಳೋದು ಇಲ್ಲ. ನನ್ನ ಮಾನ ಮರ್ಯಾದೆನ ಬೀದಿಲಿ ಹರಾಜ್ ಹಾಕೋ ಹೊರಟೋಳು ನೀನು. ನಿನಗೆ ಯಾವತ್ತಿಗೂ ಕ್ಷಮೆ ಇಲ್ಲ. ನನಗೊಬ್ಳು ಮಗಳು ಇದ್ಲು ಅನ್ನೋದನ್ನೇ ನಾನು ಮರೆತು ಬಿಡ್ತೇನೆ. ಆದ್ರೆ ನೀನು ಯಾವುದೇ ಕಾರಣಕ್ಕೂ ಈ ಮನೆಯಲ್ಲಿ ಇರಕೂಡುದು. ನೀನು ಮತ್ತೆ ನಿನ್ನ ಹೊಟ್ಟೆಯಲ್ಲಿರೋ ಆ ಅನಿಷ್ಟ ಸಂತಾನ ಯಾವತ್ತಿಗೂ ನನಗೆ ಮತ್ತೆ ಮುಖ ತೋರಿಸೋದು ಬೇಡ. ನಿನಗೂ ಈ ಮನೆಯಲ್ಲಿ ಜಾಗ ಇಲ್ಲ. ಈ ಕ್ಷಣದಿಂದ ನಿನಗೂ ಈ ಮನೆಗೂ ಯಾವ ಸಂಬಂಧನೂ ಇಲ್ಲ. ಅಂಕಿತಾ, 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 ಅಂಕಿತಾ,
ಪಾಪುಟ್ಟ, ಸ್ನಾನ ಮಾಡಿಸ್ತೀನಿ. ಅಂಕಿತ, ಅಮ್ಮ ನನ್ನ ಸ್ಕೂಲಿಗೆ ಬಿಟ್ಟು ಆಫೀಸ್ಗೆ ಹೋಗ್ಬೇಕಲ್ವಾ, ಅಮ್ಮಂಗೆ ಟೈಮ್ ಆಗತ್ತಲ್ಲ. ಅಚ್ಚನ ಇದೆ ನೋಡ್ತಾ ಇದ್ಯಾ, ಬಾ ಕೂತ್ಕೋ. ಹಾಯ್ ಅಂಕಿತಾ, ಗುಡ್ ಮಾರ್ನಿಂಗ್. ಅನು, ನೀನಿವತ್ತು ಆಫೀಸ್ಗೆ ಹೋಗ್ಲೇಬೇಕಾ? ಯಾಕೆ, ಎಲ್ಲಾದರೂ ಹೋಗೋದಿದೆಯಾ? ನೋಡು, ನೀನಿವತ್ತು ಆಫೀಸಿಗೆ ರಜೆ ಹಾಕಿ ಅಂಕಿತನ ಸ್ಕೂಲಿಗೆ ಬಿಟ್ಬಾ, ಆಗತ್ತಾ? ಅದು ಸರಿ, ವಿಷಯ ಏನು ಅಂತ ಹೇಳು. ಅನು, ತುಂಬ ದಿವಸದಿಂದ ನನ್ನ ಒಂದು ವಿಷಯ ಕಾಡ್ತಾ ಇದೆ, ತುಂಬ ಸೀರಿಯಸ್ ಮ್ಯಾಟರ್. ಇದ್ರ ಬಗ್ಗೆ ನಿನ್ನ ಹತ್ರ ಮಾತಾಡಬೇಕು ಪ್ಲೀಸ್. ಎಷ್ಟು ಹಠ ಮಾಡ್ತಿರೋ. ನೀನು ತಿನ್ನೋ, ತಿಂಡಿ ಬೇಕು ಅಂತ ಅರ್ಜೆಂಟ್ ಮಾಡ್ದೆ. ನೀನು ಪಪ್ಪನೇ ತಿನ್ಸ್ಬೇಕು. ಅಭಿ, ಅಪ್ಪ ಆಫೀಸ್ಗೆ ಹೋಗೋದು ಬೇಡ್ವಾ? ಅವರು ರೆಡಿ ಆಗ್ಬೇಕು. ನೀನು ತಿನ್ನು. ಇಲ್ಲ, ನಾನು ಪಪ್ಪನೇ ತಿನ್ಸ್ಬೇಕು. ಶೇಖರ್, ಶೇಖರ್ ಬೇಗ ಬರ್ತೀರಾ? ಬಂದೆ ಬಂದೆ ಬಿಟ್ಟೆ. ಏನಂತೆ ನನ್ನ ಮಗಂದು ತರಲೆ? ಇವನ್ಗೆ ತಿಂಡಿ ನೀವೇ ತಿನ್ನಿಸ್ಬೇಕಂತೆ, ನಾ ತಿನ್ಸಿದ್ರೆ ಸೇರಲ್ವಂತೆ. ಹೌದನಾ? ಕಿಲಡೆ ಬರ. ಶೇಖರ್, ಇವತ್ತು ಆಫೀಸ್ ಮುಗಿಸ್ಕೊಂಡು ಬೇಗ ಬಂದ್ಬಿಡಿ. ನಾನು ಅಭಿ ಸ್ಕೂಲಿಂದ ಹಾಗೆ ಹೋಗ್ತೀವಿ, ಅಮ್ಮ ಗಾಡಿ ಕಳಿಸ್ತಾರಂತೆ. ನಿಮ್ಮಮ್ಮಂಗೆ ಈಗಲೂ ನನ್ನ ಕಂಡ್ರೆ ಅಷ್ಟೇ ಕಷ್ಟ. ನೋಡಿ ಶೇಖರ್, ಯಾವಾಗಲೂ ಏನೋ ಆಯಿತು ಅಂತ ಅದನ್ನೇ ಮನಸ್ಸಲ್ಲಿ ಇಟ್ಕೋಬೇಡಿ. ಇರಬಹುದು, ಆದರೂ ಅವರೇ ಕರೆದಿದ್ದಾರೆ ಅಂದರೆ ನನಗೆ ಬರೋಕೆ ಇಷ್ಟ ಇಲ್ಲ. ಶೇಖರ್, ನೀವು ಬರಲೇಬೇಕು ಅಷ್ಟೇ. ವಿದ್ಯಾ, ನಿಮ್ಮಅಮ್ಮ ನಿನ್ನ ರಿಲೇಟಿವ್ಸ್ ಎಲ್ಲ ನನ್ನನ್ನು ಎಷ್ಟು ಆಡ್ಕೊಂಡಿದ್ದಾರೆ, ದುಡ್ಡುಗೋಸ್ಕರ ನಿನ್ನನ್ನು ಮದುವೆ ಇದೆ ಅಂತ. ಅದನ್ನು ಕೇಳಿಸ್ಕೊಂಡು ನಾನು ಅಲ್ಲಿಗೆ ಬರಬೇಕಾ? ಇರ್ಬೋದು ಶೇಖರ್, ಯಾರು ಏನೇ ಅಂದಿರ್ಬೋದು, ಆದರೆ ನಾನು ಅವ್ರನ್ನೆಲ್ಲ ಬಿಟ್ಟು ನಿಮ್ಮ ಜೊತೆ ಬಂದಿಲ್ವಾ? ವಿದ್ಯಾ, ಆಗಲೇ ಹೇಳದ್ನಲ್ಲ, ನೀನು ಹೋಗ್ಬಾ, ನಾನು ಬರಲ್ಲ ಅಂತ. ಅಂದರೆ ನನ್ನ ಮಗು ಹುಚ್ಚು ಅಂತೀಯ? ನಾನಿಲ್ಲಿ ಹಾಗಂದೆ? ಈಗ ತಾನೇ ಹೇಳಿದೆಯಲ್ಲ, ಅವಳು ಮೆಂಟ್ಲ ಥರ ಆಡ್ತಾಳೆ ಅಂತ. ಕವ್ಯ, ಇಷ್ಟಕ್ಕೂ ಅವಳಿಗೆ ಏನಾಗಿದೆ? ಸರಿಯಾಗೇ ಇದ್ದಾಳಲ್ಲ. ನಿನಗೆ ಹಾಗೆ ಅನ್ಸುತ್ತೆ, ಹೆತ್ತವಳಿಗೆ ಹೆಗ್ಣ ಮುದ್ದು ಅನ್ನೋ ಹಾಗೆ. ನೀನೇನೇ ಹೇಳೆ, ಅವಳು ಎಲ್ಲರೂ ಹಾಗೆ ನಾರ್ಮಲ್ ಆಗಿಲ್ಲ, ಮೆಂಟ್ಲು ಥರನೇ ಆಡ್ತಾಳೆ.
ಅಕ್ಕಿ ಕೊಡಿ. ಅವಳೊಂದು ಸ್ವಲ್ಪ ಸ್ಪೆಷಲ್ ಕಣೆ. ಅವಳು ಮಾಡೋ ಕೆಲಸದಲ್ಲಿ ಅವಳಿಗೆ ಎಷ್ಟು ಕಾನ್ಸಂಟ್ರೇಷನ್ ಇರುತ್ತೆ ಅಂತ ನಿಮ್ಗೇನು ಗೊತ್ತು? ಅವಳು ಪೇಂಟಿಂಗ್ ಮಾಡೋಕ್ಕೆ ಶುರು ಮಾಡಿದ್ರೆ ಅವಳ ಪಕ್ಕ ಹಾವು ಹೋದರೂ ಅವಳಿಗೆ ಗೊತ್ತೇ ಆಗೋದಿಲ್ಲ. ರೂಬಿಕ್ ಕ್ಯೂಬ್ ಸಾಲ್ವ್ ಮಾಡೋದ್ರಲ್ಲಿ ಅವಳು ಪ್ರೊಫೆಸರ್. ನೋಡ್ಬಾ, ಈಗ ಅಂಕಿತ ಅವಳ ಕೆಲಸ ಅವಳೇ ಮಾಡ್ಕೋತಾ ಇದ್ದಾಳೆ. ನಾವೇನಾದರೂ ಸಹಾಯ ಮಾಡೋಕ್ಕೆ ಹೋದರೆ ಒಪ್ಪದೇ ಇಲ್ಲ. ಅದೆಲ್ಲ ನಿಜ ಕಣೆ. ಇಲ್ಲ ಅಂತ ಹೇಳ್ದವ್ರು ಯಾರು? ನೀನು ಅವಳನ್ನ ಗಮನಿಸಿದ್ಯೋ ಇಲ್ವೋ ನನಗೆ ಗೊತ್ತಿಲ್ಲ. ಅವಳು ಇತ್ತೀಚೆಗಂತೂ ತುಂಬ ಸಿಟ್ಟು ಮಾಡ್ಕೋತಾಳೆ. ಅವಳು ಏನೇ ಮಾಡ್ತಿದ್ರು ಅವಳ ದೇಹದೊಂದು ಭಾಗ ಕತ್ತರಿಸ್ಕೊಂಡು ಹೋದರೂ ಅವಳಿಗೆ ಗೊತ್ತಾಗಲ್ಲ. ಅದು ಒಳ್ಳೆಯದೇ ಅಲ್ವಾ? ಹಾಗಂದರೆ ಅವಳಿಗೆ ಅಷ್ಟೊಂದು ಕಾನ್ಸಂಟ್ರೇಷನ್ ಇದೆ ಅಂತ ಅರ್ಥ. ಅನು, ಎಲ್ಲದಕ್ಕೂ ಒಂದು ಮಿತಿ ಇದೆ. ಅದು ಹೆಚ್ಚಾದರೂ ಕಷ್ಟ, ಕಡಿಮೆ ಆದರೂ ಕಷ್ಟ. ಹಾಗಂತ ನಿನಗೆ ಅನಿಸ್ತಾ ಇಲ್ವಾ? ನನಗಂತೂ ಅನಿಸ್ತಾ ಇದೆ ಅವಳಿಗೇನೋ ಒಂದು ತೊಂದರೆ ಇದೆ ಅಂತ. ಅಂದರೆ ನಾನು ಅಂಕಿತ ನಾರ್ಮಲ್ ಅಲ್ವೇ ಅಲ್ಲ ಅಂತ ಹೇಳ್ತೀಯ? ಅದನ್ನು ನಾನು ಹೇಳೋಕ್ಕಾಗತ್ತಾ? ಇದು ನನ್ನ ಅನಿಸಿಕೆ ಅಷ್ಟೇ. ಅಲ್ಲ, ಅವಳ ಬಗ್ಗೆ ಅಷ್ಟೊಂದು ಕಾಳಜಿ ಇರೋಳು, ಒಂದ್ಸಲನಾದರೂ ಅವಳನ್ನ ಚೆಕಪ್ ಮಾಡಿಸ್ಬೇಕು ಅನ್ನೋ ಯೋಚನೆ ನಿನಗೆ ಬರಲಿಲ್ವಾ? ನಾನು ಅಂಕಿತ ಬೇರೆ ಮಕ್ಕಳ ಥರ ಅಲ್ಲ ಅಂತ ನನಗೆ ಗೊತ್ತು. ಆದರೆ ಅವಳಿಗೆ ಇಷ್ಟೊಂದು ಸೀರಿಯಸ್ ಸಮಸ್ಯೆ ಇದೆ ಅಂತ ನನಗೆ ಇವತ್ತಿನ ತನಕ ಅನಿಸೇ ಇರಲಿಲ್ಲ. ಈಗ ನೀನು ಹೇಳಿದ್ಮೇಲೆ ಅವಳಿಗೊಂದು ಸಣ್ಣ ಸಮಸ್ಯೆ ಇರ್ಬೋದೇನೋ ಅಂತ ಅನ್ನಿಸ್ತಾ ಇದೆ. ಸಣ್ಣದು ದೊಡ್ಡದು ಅನುಮಾನ ಬಂದ ತಕ್ಷಣ ಡಾಕ್ಟರ್ ಹತ್ರ ಟೆಸ್ಟ್ ಮಾಡಿಸೋದು ಒಳ್ಳೇದಲ್ವಾ? ಚಿಕ್ಕ ಪ್ರಾಬ್ಲಮ್ ಅಂತ ನೆಗ್ಲೆಕ್ಟ್ ಮಾಡಿದ್ರೆ ಅದು ಮುಂದೆ ದೊಡ್ಡ ಪ್ರಾಬ್ಲಮ್ ಆಗಬಹುದು. ವೇಟ್ ಮಾಡಿ, ನೀನ್ ಬಮ್ಮ. ಚೈನ್ ಎಲ್ಲ ತೆಗಿಬೇಕು? ಬೇಡ, ಇದೊಂದು ತಗೊಳ್ಳಿ. ಹಾಯ್ ಮೀನಾ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಓ ಮೈ ಗಾಡ್, ವಾಟ್ ಎ ಬ್ಯೂಟಿಫುಲ್ ಹೇರ್ಸ್. ವೆರಿ ಸಾಫ್ಟ್, ವೆರಿ ಸಿಲ್ಕಿ. ತಾವು ಏನೂ ತಿಳ್ಕೊಳ್ಳಿಲ್ಲ ಅಂದರೆ ನಾನೊಂದು ಪ್ರಶ್ನೆ ಕೇಳಲ್ಲ. ಡೆಫಿನೆಟ್ಲಿ. ತಾವು ಯಾವ ಶ್ಯಾಂಪು ಯೂಸ್ ಮಾಡ್ತೀರಾ? ಅದೇ ಶ್ಯಾಂಪು. ನನ್ನ ತಂಗಿ ಅಂದರೆ ನೀನು ವುಡ್ ಬಿ ಯೂಸ್ ಮಾಡ್ತಾರಲ್ಲ, ಅದೇ ಶ್ಯಾಂಪು. ಬರ್ತೀನಿ. ಬಾಯ್ ಬಾಯ್. ಸ್ವಲ್ಪನಾದರೂ ಮರ್ಯಾದೆ ಅನ್ನೋದು ಇದೆಯಾ ನಿನಗೆ? ಅಲ್ಲಿ ನೋಡಿದ್ರೆ ನನ್ನ ತಂಗಿನ ಮದುವೆ ಆಗ್ತೀನಿ ಅಂತೀಯ, ಇಲ್ಲಿ ಆ ರಿಸೆಪ್ಷನಿಸ್ಟ್ ಲೈನ್ ಹೊಡಿತಾ ಇದೆಯಾ? ಏನ್ ಬಾವ ನೀವು, ಆರ್ತಿಗೆ ಯಾವ ನೇಲ್ ಪಾಲಿಶ್ ಇಷ್ಟ ಆಗುತ್ತೆ, ಯಾವ ಶಾಂಪು ಸೂಟ್ ಆಗ್ಬೋದು ಸ್ವಲ್ಪ ಡಿಸ್ಕಷನ್ ಮಾಡ್ತಿದ್ದೆ ಅಷ್ಟೇ. ಅದಕ್ಕೆ ನೀವು ಹೀಗೆ ಆದರೆ ಆರ್ತಿಗೆ ಬೇರೆ ಕಡೆ ಸಂಬಂಧ ಹುಡುಕ್ಬೇಕಾಗತ್ತೆ. ಅಯ್ಯೋ, ಹಾಗೇನಾದ್ರು ಮಾಡ್ಬಿಟ್ಟಿಯ ಆಯ್ತಪ್ಪ, ಇನ್ಮೇಲೆ ನಾನು ಯಾವ ಹುಡುಗಿದ್ರು ಕಣ್ಣೆತ್ ಕೂಡ ನೋಡೋಣ. ಓಕೆ, ಸ್ವಲ್ಪ ನಗಯ್ಯ.
ಹಾಯ್. ನಮ್ಮ ಪ್ರಾಣ ನೀನು ಉದ್ದಾರ ಆಗಲ್ಲ ಕಣ. ವಿಶ್ ಮಾಡಬಾರ್ದಾ? ಸರಿ ಬಿಡು, ಅದು ಮಾಡೋಣ. ಇದು ಶಂಕರಮೂರ್ತಿ ಅವ್ರ ಲೋನ್ ಫೈಲು ಸರ್. ನಾನು ಈ ಲೋನ್ ನ ಸ್ಯಾಂಕ್ಷನ್ ಮಾಡಿದ್ದೆ, ಆದ್ರೂ ಯಾಕೆ ಸ್ಯಾಂಕ್ಷನ್ ಆಗಿಲ್ಲ? ಅವ್ರ ಡಾಕ್ಯುಮೆಂಟ್ ಸರಿಯಾಗಿರಲಿಲ್ಲ. ಅಷ್ಟೇ ಅಲ್ಲ ಸರ್, ಅವರೆಲ್ಲ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡಿಲ್ಲ. ಅಲ್ರಿ, ನಾನು ಲೋನ್ ಸ್ಯಾಂಕ್ಷನ್ ಮಾಡಿರುವಾಗ ಅದನ್ನ ತಡಿಯಕ್ಕೆ ನೀವು ಯಾರ್ರಿ? ಸರ್, ಈ ಫೈಲ್ ನನ್ನ ಹತ್ರ ಬಂದಿತ್ತು, ನಾನು ವೆರಿಫೈ ಮಾಡಿದೆ. ಪಾರ್ಟಿ ಡಿಸರ್ವಿಂಗ್ ಅನಿಸ್ಲಿಲ್ಲ, ಅದಕ್ಕೆ ಕ್ಯಾನ್ಸಲ್ ಮಾಡಿದೆ. ಏನು ಏನಂದ್ರಿ? ಪಾರ್ಟಿ ಡಿಸರ್ವಿಂಗ್ ಅನಿಸ್ಲಿಲ್ವಾ? ಆ ಶಂಕರಮೂರ್ತಿ ಯಾರು ಅಂತ ಗೊತ್ತೇನ್ರಿ? ನಿಮ್ಮನ್ನೇ ಕೇಳ್ತಿರೋದು. ಶಂಕರಮೂರ್ತಿ ಯಾರು ಅಂತ ನಿಮ್ಗೆ ಗೊತ್ತಾ? ಆನ್ಸರ್ ಮಾಡ್ರಿ ನನ್ನ ಪ್ರಶ್ನೆಗೆ. ನಿಮ್ಮ ಮಾಮ ಇದ ಸರ್. ಇಷ್ಟೆಲ್ಲ ಗೊತ್ತಿತ್ತು, ನಾನೇ ಸ್ಯಾಂಕ್ಷನ್ ಮಾಡಿರೋ ಲೋನ್ನ ಕ್ಯಾನ್ಸಲ್ ಮಾಡೋ ಧೈರ್ಯ ಹೇಗೆ ಬಂತು ನಿಮಗೆ? ಸರ್, ನಮ್ಮ ಲೋನ್ ರೂಲ್ಸ್ನಲ್ಲಿ ಮ್ಯಾನೇಜರ್ ಬಾಮ ಇದಂಗೆ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡದೆ ಲೋನ್ ಸ್ಯಾಂಕ್ಷನ್ ಮಾಡ್ಬೋದು ಅಂತ ಇಲ್ವಲ್ಲ ಸರ್. ಏನು ಹೇಳಿದ್ರಿ? ನೀವೇನು ಮಾತಾಡ್ತಾ ಇದ್ದೀರಾ ಅಂತ ಗೊತ್ತಿದೆಯಾ ನಿಮಗೆ? ಗೊತ್ತಿದೆ ಸರ್, ಗೊತ್ತಿದ್ದೆ ಮಾತಾಡ್ತಿದ್ದೀನಿ. ನನಗೆ ಪರ್ಸ್ನಲ್ ನಷ್ಟ ಆದರೆ ನಾನು ತಡ್ಕೋತೀನಿ. ಆದರೆ ಬೀದಿಲಿ ಹೋಗೋರಿಗೆಲ್ಲ ಲೋನ್ ಸ್ಯಾಂಕ್ಷನ್ ಮಾಡಿ ಪಬ್ಲಿಕ್ ಮನಿ ಮಿಸ್ಯೂಸ್ ಮಾಡೋದಕ್ಕೆ ನಾನು ಅವಕಾಶ ಕೊಡಲ್ಲ. ಇರೋಷ್ಟು ದಿನ ಪ್ರಾಮಾಣಿಕನಾಗಿರ್ತೀನಿ. ಅದು ಯಾವತ್ತು ಸಾಧ್ಯ ಆಗಲ್ವೋ ಅವತ್ತು ಆಫೀಸಿಂದ ಹೋಗ್ತೀನಿ. ರೀ, ನಿಂತ್ಕೊಳ್ರಿ ಒಂದು ನಿಮಿಷ. ಇತ್ತೀಚೆಗೆ ನಿಮ್ಮ ವರ್ತನೆ ಹದ್ದು ಮೀರ್ತಾ ಇದೆ, ಇದ್ರ ಪರಿಣಾಮ ಏನಾಗುತ್ತೆ ಅಂತ ನಿಮಗೆ ಗೊತ್ತಾ? ಯೋಚನೆ ಮಾಡಿದ್ದೀರಾ? ಚೆನ್ನಾಗೇ ಗೊತ್ತಿದೆ ಸರ್, ನನಗೆ ಪ್ರಮೋಷನ್ ಆಗಲ್ಲ. ಅದೇನು ಮಹಾ, ಕಳೆದ 5 ವರ್ಷಗಳಿಂದ ಅದೇ ತಾನೇ ಆಗ್ತಿರೋದು. ರೇ ಕಿರಣ್, ನಿಮ್ಮ ಫ್ರೆಂಡಿಗೆ ಸ್ವಲ್ಪ ಹೇಳ್ರಿ, ಇಲ್ಲಾಂದ್ರೆ ಗೊತ್ತಲ್ಲ. ಇಲ್ಲಿ ಅಂಕಿತ ಪೇಷಂಟ್ ಯಾರು? ನಾವೇ, ಬನ್ನಿ. ಎಕ್ಸ್ಕ್ಯೂಸ್ ಮೀ ಡಾಕ್ಟರ್, ಬನ್ನಿ. ಇದೇ ಊರಾ ನಿಮ್ದು? ಹೌದು ಡಾಕ್ಟರ್. ಮನೇಲಿ ಯಾರ್ಯಾರಿದ್ದೀರಾ? ನಾನು ನನ್ನ ಮಗಳಿಬ್ರೆ. ನಿಮ್ಮ ಹಸ್ಬೆಂಡು? ಡಾಕ್ಟರ್, ಅಂಕಿತಾಗ ಏನಾಗಿದೆ? ಅದಕ್ಕೆ ನಾನು ನಿಮ್ಮ ಹತ್ರ ಕೇಳಿದ್ದು, ಹಸ್ಬೆಂಡ್ ಎಲ್ಲಿರ್ತಾರೆ ಅಂತ. ಅವ್ರು ಬರಲ್ಲ ಡಾಕ್ಟರ್. ಏಕೆ? ಊರಲ್ಲಿಲ್ವಾ ನಿಮ್ಮ ಹಸ್ಬೆಂಡು? ಇಂಥ ಸಂದರ್ಭದಲ್ಲಿ ಬರದೇ ಇದ್ರೆ ಹೇಗೆ? ಮಗಳಿಗಿಂತ ಯಾವುದು ಹೆಚ್ಚು ಅಲ್ಲ ಅಲ್ವಾ? ಡಾಕ್ಟರ್, ಅಂಕಿತ ಟೆಸ್ಟ್ ರಿಪೋರ್ಟ್ ಏನು ಹೇಳುತ್ತೆ ಹೇಳಿ ಪ್ಲೀಸ್. ನಿಮ್ಮ ಹಸ್ಬೆಂಡ್ ತುಂಬ ದೂರ ಇದ್ದಾರಾ? ಹೌದು ಡಾಕ್ಟರ್, ಪ್ಲೀಸ್ ರಿಪೋರ್ಟಲ್ಲಿ ಏನಿದೆ ಹೇಳಿ. ನೋಡಿ, ಇಂಥ ವಿಷಯ ಹೇಳುವಾಗ ಇಬ್ಬರೂ ಇದ್ರೆ ತುಂಬ ಒಳ್ಳೆಯದಾಗಿತ್ತು. ನೀವು ಅವ್ರ ಜೊತೆಗೆ ಬನ್ನಿ, ಇಬ್ರಿಗೂ ಒಟ್ಟಿಗೆ ಹೇಳ್ತೀನಿ. ಡಾಕ್ಟರ್, ನೀವು ಅವ್ರ ಬಗ್ಗೆ ಯೋಚನೆ ಮಾಡಿಬಿಡಿ, ನನ್ನ ಹತ್ರ ಹೇಳಿ. ಹಾಗೆಲ್ಲ ಹೇಳೋದು ಕಷ್ಟ ಆಗುತ್ತೆ. ಯಾಕೆ ಡಾಕ್ಟರ್, ಅಂಥದ್ದು ಏನಾಗಿದೆ ನನ್ನ ಮಗಳಿಗೆ? ಹಾಗೆ ಹೇಳೋದಕ್ಕೆ ಕಾರಣ ಇದೆ. ಅಂಕಿತಾಗೆ ಟ್ರೀಟ್ಮೆಂಟು, ಟ್ರೈನಿಂಗು ಎಲ್ಲ ಕೊಡಬೇಕು. ಸ್ಪೆಷಲ್ ಥೆರಪಿ ಡಾಕ್ಟರ್ ಮಾತ್ರ ಕೊಡೋದಕ್ಕಾಗಲ್ಲ. ಟ್ರೀಟ್ಮೆಂಟ್ ಕೊಡ್ತಾ ಕೊಡ್ತಾ ಅವಳನ್ನು ನಿಧಾನವಾಗಿ ನೀವು, ಅಂದರೆ ಅಪ್ಪ ಅಮ್ಮ ಸರಿ ಮಾಡಬೇಕು. ಅದಕ್ಕೆ ನಿಮಗೆ ಟ್ರೈನಿಂಗ್ ಅಗತ್ಯ ಇದೆ. ಅವಳನ್ನು ಮೊದಲು ನೀವು ಅರ್ಥ ಮಾಡ್ಕೋಬೇಕು. ಅದು ಅಮ್ಮನಿಂದ ಮಾತ್ರ ಸಾಧ್ಯ ಇಲ್ಲ, ಅಪ್ಪನೂ ಬರಬೇಕು. ನಿಮಗೆ ನಾನು ಕೆಲವೊಂದು ವಿಷಯಗಳನ್ನ ಹೇಳಬೇಕು. ಅದಕ್ಕೆ
ನಿಮ್ಮ ಹಸ್ಬೆಂಡ್ನ ಕರ್ಕೊಂಬರ್ತೀರಾ? ಡಾಕ್ಟರ್, ನನ್ನ ಮಗಳಿಗೆ ಏನು ಕಾಯಿಲೆ ಇದೆ? ನಾನು ಇವಳಿಗೋಸ್ಕರ ಜೀವನೇ ಅಡ ಇಟ್ಟಿದ್ದೀನಿ. ಈ ಹುಡುಗಿಗೆ ಅಪ್ಪನ ಅಗತ್ಯ ಇದೆ ಅಂತ ಹೇಳಿದ್ನಲ್ಲ, ಅವ್ರ ಜೊತೆನೆ ಬನ್ನಿ, ನಾನು ಅವ್ರ ಹತ್ರ ಮಾತಾಡ್ಬೇಕು. ಅವರು ಬರೋಕ್ಕೆ ಸಾಧ್ಯ ಇಲ್ಲ ಡಾಕ್ಟರ್. ಸಾಧ್ಯ ಇಲ್ಲ ಅಂದರೆ ಸಾಧ್ಯ ಮಾಡ್ಕೋಬೇಕು. ಮಗಳಿಗೋಸ್ಕರ ಒಂದಿಷ್ಟು ಸಮಯನ ತ್ಯಾಗ ಮಾಡಬೇಕು. ಡಾಕ್ಟರ್ ಪ್ಲೀಸ್, ಅಂಕಿತಾಗೆ ಏನು ತೊಂದರೆ ಇದೆ ಅಂತ ಹೇಳ್ತೀರಾ? ಹೇಳೋದನ್ನೇ ಹೇಳ್ತಿದ್ದೀರಲ್ರಿ. ನೀವು ನಿಮ್ಮ ಹಸ್ಬೆಂಡ್ ಜೊತೆ ಬನ್ನಿ, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ. ಇವತ್ತೇ ಅವರನ್ನ ಕಾಂಟ್ಯಾಕ್ಟ್ ಮಾಡಿ, ನೀವೇನು ಹೊರಡಿ. ಡಾಕ್ಟರ್, ಅವರು ನನ್ನ ಜೊತೆ ಇಲ್ಲ. ಸಾರಿ, ಈಗ ಅರ್ಥ ಆಯಿತು ಬಿಡಿ. ಈಗಲಾದರೂ ಹೇಳಿ ಡಾಕ್ಟರ್, ನನಗ್ಯಾಕೋ ತುಂಬಾ ಟೆನ್ಷನ್ ಆಗ್ತಾ ಇದೆ. ಇದು ತುಂಬ ಸೆನ್ಸಿಟಿವ್ ವಿಷಯ. ಇಂಥ ಸಂದರ್ಭದಲ್ಲಿ ನಿಮಗೆ ಭಾವನಾತ್ಮಕ ಸಪೋರ್ಟು ತುಂಬ ಅಗತ್ಯ. ಇಲ್ಲ ಅಂದರೆ ಮಗುನ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಈಗ ನಿಮ್ಮ ಕ್ಲೋಸ್ ರಿಲೇಟಿವ್ಸ್ ಅಥವಾ ಯಾರಾದರೂ ಫ್ರೆಂಡ್ಸ್ ಇದ್ದರೆ ಚೆನ್ನಾಗಿರ್ತಿತ್ತು. ಯಾರಾದರೂ ಇದ್ದರೆ ಕರಿತೀರಾ? ಡಾಕ್ಟರ್, ಏನಾಗಿದೆ ಅಂತ ನನ್ನ ಹತ್ರ ಹೇಳ್ತೀರಾ ಪ್ಲೀಸ್? ಇದು ಯಾವುದೇ ಸಂದರ್ಭದಲ್ಲಿ ವಾಸಿ ಆಗ್ಬೋದು, ಯಾವುದೇ ಕಾಲಕ್ಕೂ ವಾಸಿ ಆಗದೇನೂ ಇರ್ಬೋದು. ಈ ಕಾಯಿಲೆಗೆ ಡಿಸ್ಲೆಕ್ಸಿಯಾ ಅಂತ ಕರೀತಾರೆ. ತಗೊಂಡು ಅಂಕಿ ತರಿಸ್ಕೊ. ಯಾವುದೇ ಸಂದರ್ಭದಲ್ಲಿ ವಾಸಿ ಆಗ್ಬೋದು, ಯಾವುದೇ ಕಾಲಕ್ಕೂ ವಾಸಿ ಆಗದೇನೂ ಇರ್ಬೋದು. ಈ ಕಾಯಿಲೆಗೆ ಡಿಸ್ಲೆಕ್ಸಿಯಾ ಅಂತ ಕರೀತಾರೆ. ನೀವು ನಿಮ್ಮ ಹಸ್ಬೆಂಡ್ ಜೊತೆ ಬನ್ನಿ, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ. ಇವತ್ತೇ ಅವರನ್ನ ಕಾಂಟ್ಯಾಕ್ಟ್ ಮಾಡಿ.